ಒಂದು ವಿಚಾರ ಸಾಕಷ್ಟು ಮುಂದೆಲ ಆಗ್ತಾ ಇದೆ ಇವತ್ತು ಅಭಿಯಾನ ಕೂಡ ಸ್ಟಾರ್ಟ್ ಮಾಡಿದ್ರು ಹಿಂದೂ ಸಂಘಟನೆಗಳು ಅವರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪೊಲೀಸರ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿದೆ ಆಕ್ರೋಶ ವ್ಯಕ್ತಪಡಿಸಿದೆ ನೋಡಿ ನ್ಯಾಯಾಲಯದ ಆದೇಶವನ್ನ ಹಿಂದೂಗಳು ಪಾಲಿಸಬೇಕು ಮುಸಲ್ಮಾನರು ಪಾಲಿಸಬೇಕು ನ್ಯಾಯಾಲಯದ ಆದೇಶವನ್ನ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡ್ಲಿಕ್ಕೆ ಆಗಲ್ಲ ಅದೆಲ್ಲರಿಗೂ ಸಮಾನವಾಗಿ ಪಾಲಿಸಬೇಕು ಹಾಗೆ ಪಾಲಿಸುವಂತೆ ನೋಡಿಕೊಳ್ಳಬೇಕಾಗಿರೋದು ಸರ್ಕಾರದ ಕರ್ತವ್ಯ ಯಾರು ಕೂಡ ಜಾತ್ಯಾತೀತತೆ ಹೆಸರಿನಲ್ಲಿ ಓಲೈಕೆ ರಾಜಕಾರಣನೂ ಮಾಡಬಾರದು ಎಲ್ಲರನ್ನು ಸಮಾನವಾಗಿ ನೋಡುವಂತ ಕೆಲಸನೇ ಮಾಡಬೇಕು ನಾನು ಆಗ್ರಹಿಸುತ್ತೇನೆ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಮೈಕು ಯಾವ ಸಮಯದಿಂದ ಯಾವ ಸಮಯಕ್ಕೆ ಹಾಕಬೇಕು ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು ಅನ್ನೋದನ್ನು ಈಗಾಗಲೇ ಕೊಟ್ಟಿರುವ ತೀರ್ಪಿನ ಆಧರಿಸಿ ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅನುಷ್ಠಾನ ಮಾಡದೇ ಇದ್ದಾಗ ಕ್ರಿಯೆ ಪ್ರತಿಕ್ರಿಯೆಗಳು ಪ್ರಾರಂಭ ಆಗ್ತವೆ ಅದು ಆಗೋದಕ್ಕೆ ಅವಕಾಶ ಕೊಡಬಾರದು ಅಂತಿದ್ರೆ ನ್ಯಾಯಾಲಯ ತೀರ್ಪನ್ನ ಎಲ್ಲ ಮತಗಳು ಸ್ವಯಂ ಪ್ರೇರಿತವಾಗಿ ಅನುಷ್ಠಾನ ಮಾಡಬೇಕು ಅಕಸ್ಮಾತ್ ಅವರು ಪಾಲಿಸ್ತಾ ಇದ್ದರೆ ಪಾಲಿಸುವಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ಅದನ್ನು ಮಾಡಬೇಕು ಕೋರ್ಟ್ ತೀರ್ಪು ಕೊಟ್ಟಿದೆ ಅದನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ ಅದಾಗ್ಯೂ ಕೂಡ ಕೆಲವು ಶಕ್ತಿಗಳು ಸಾಮರಸ್ಯ ಕದಡ್ತಾ ಇದೆ ಅಂತ ಇವತ್ತು ಸಿಎಂಗೆ ದೂರನ್ನು ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ನಿಯೋಗ ಕಾಂಗ್ರೆಸ್ ಅಲ್ಪಸಂಖ್ಯಾತರು ಕಾನೂನು ಪಾಲಿಸದೇ ಇರೋರು ಯಾರೂ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾರು ಕಾನೂನು ಪಾಲಿಸ್ತಾ ಇಲ್ಲ ಅವರಿಗೆ ಗುಜರಾತಿನ ಯೋಗಿ ಆದಿತ್ಯನಾಥ್ ಅವರ ಮಾದರಿಯನ್ನು ಇಲ್ಲೂ ಕೂಡ ಅನುಷ್ಠಾನ ಮಾಡಬೇಕಾಗುತ್ತೆ ನಾನು ನಿಮಗೆ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ ಅಂದರೆ ಅದು ಮತ್ತಿನೇನು ನಮ್ಮ ನಿಮ್ಮ ನಡುವಿನ ಖಾಸಗಿ ಮಾತುಕತೆ ಅಲ್ಲ ಕಾನೂನು ಯಾರು ಪಾಲಿಸ್ತಾ ಇಲ್ಲ ಅವರು ಕಾನೂನು ಪಾಲಿಸುವಂತೆ ನೋಡ್ಕೊಳ್ಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಅವರು ಕಾನೂನು ಪಾಲಿಸುವಂತೆ ನೋಡ್ಕೊಳ್ಬೇಕು ನನಗೆ ಸಮಗ್ರವಾದ ಮಾಹಿತಿ ಇಲ್ಲ ಯಾರು ಕಾನೂನನ್ನು ಪಾಲಿಸಿ ಪರ್ಮಿಷನ್ ತಗೊಂಡು ಮೈಕ್ ಹಾಕಿದ್ದಾರೆ ಅದಕ್ಕೇನು ತೊಂದರೆ ಮಾಡಬಾರ್ದು ಯಾರು ಕಾನೂನನ್ನು ಪಾಲಿಸಿಲ್ಲ ಪರ್ಮಿಷನ್ ತಗೊಂಡಿಲ್ಲ ಮತ್ತು ಈಗಾಗಲೇ ನಮ್ಮ ಇಲಾಖೆ ಈಗಾಗಲೇ ಸುತ್ತೋಲೆ ಹೊಡೆಸಿದೆ ಎಷ್ಟು ಡೆಸಿಬಲ್ಲು ಸೌಂಡು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರಬೇಕು ಎಷ್ಟು ಡೆಸಿಬಲ್ ಸೌಂಡು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಇರಬೇಕು ಯಾವ ಹೊತ್ತಿನಿಂದ ಯಾವತ್ತಿನವರೆಗೂ ಮೈಕ್ ಹಾಕ್ಬೋದು ಇತ್ಯಾದಿ ಎಲ್ಲ ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಸುತ್ತೋಲೆಯನ್ನು ಹೊಡೆಸಿದೆ ಆ ಸುತ್ತೋಲೆಯನ್ನು ಪಾಲಿಸುವಂತೆ ನೋಡ್ಕೊಳ್ಬೇಕು ಕಾನೂನಿಗೆ ಅತೀತವಾಗಿ ಯಾರು ಇದಾರೇನ್ರಿ ಇದಾರ ಯಾರು ಕಾನೂನಿಗೆ ಅತೀತರಾಗಿ ಕಾನೂನಿಗೆ ಯಾರೂ ಅತೀತರಲ್ಲ ಯಾರು ಅತೀತರು ಅಂತ ಭಾವಿಸಿದರೆ ಅವ್ರು ಕಾನೂನನ್ನು ಪರಿಪಾಲಿಸುವಂತೆ ನೋಡ್ಕೊಳ್ಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಕೆಲಸ ಮಾಡಬೇಕು ನಾನು ಪ್ರಮೋದ್ ಮುತಾಲಿಕ್ರ ಸ್ಟೇಟ್ಮೆಂಟ್ಗಳಿಗೆ ಕಾಮೆಂಟ್ಸ್ ಮಾಡೋಕ್ಕೆ ನಾನು ಹೋಗಲ್ಲ ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪನ್ನು ಎಲ್ಲರೂ ಪಾಲಿಸುವಂತೆ ನೋಡ್ಕೊಳ್ಬೇಕು ನೋಡ್ರಿ ದೇಶಹಿತಕ್ಕಿಂತ ದೊಡ್ಡದು ಯಾವುದ್ರಿ ಇದೆ ದೇಶಹಿತಕ್ಕಿಂತ ದೊಡ್ಡದು ಯಾವುದಿದೆ ಯಾರು ಆತಂಕ ಸೃಷ್ಟಿ ಮಾಡಬೇಕು ಅಂತ ಬಯಸಿದರೆ ಅವ್ರಿಗೆ ಬೆಣ್ಣೆ ಹಚ್ಚಕ್ಕಾಗತ್ತಾ ಆತಂಕ ಸೃಷ್ಟಿ ಮಾಡಬೇಕು ಅಂತ ಬಯಸೋರಿಗೆ ಬಿರಿಯಾನಿ ತಿನ್ಸೋಕ್ಕಾಗತ್ತೇನ್ರಿ ಬಿರಿಯಾನಿನೂ ತಿನ್ಸಂಗಿಲ್ಲ ಬೆಣ್ಣೆನೂ ಹಚ್ಚಂಗಿಲ್ಲ ಯಾರು ಕಾನೂನು ಪಾಲಿಸಲ್ಲ ಅಂತಾರೆ ಅವರಿಗೆ ಯಾವ ಮಾದರಿಯಾದರೂ ಸರಿ ಬುಲ್ಡೋಜರ್ ಮಾದರಿ ಆದರೂ ಸರಿ ಅವರಿಗೆ ಕಾನೂನು ಪಾಲಿಸಂಗ್ ನೋಡ್ಕೊಳ್ಳೋ ಕೆಲಸ ಮಾಡಬೇಕಾಗತ್ತೆ ಸರ್ ಈಗ ಹಿಂದೂ ಸಂಘಟನೆಗಳಲ್ಲಿ ಏನು ಮನವಿ ನೋಡ್ರಿ ಯಾರು ಗಲಾಟೆ ಮಾಡೋರು ಈಗ ಹನುಮಾನ್ ಚಾಲೀಸ ಹಾಕೋದ್ರಿಂದ ಸಮಸ್ಯೆ ಯಾರಿಗೆ ಅಲ್ಲಿ ಯಾರಿಗೆ ಸಮಸ್ಯೆ ನಾನು ಕೇಳಿ ಇಲ್ಲಿ ಇರೋದು ಇಷ್ಟೇ ಅನುಮತಿ ಇಲ್ಲದೆ ಮತ್ತು ಅತಿ ಹೆಚ್ಚು ಕೋರ್ಟ್ ತೀರ್ಪನ್ನ ಉಲ್ಲಂಘಿಸಿ ಯಾರು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಹಿಂದೂ ಇರಲಿ ಮುಸಲ್ಮಾನರಿರಲಿ ತಾರತಮ್ಯ ಮಾಡದೆ ಕ್ರಮ ತಗೊಳ್ಬೇಕು ಆ ಕ್ರಮ ತಗೊಳ್ಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ